ನಮಸ್ಕಾರ ಬಂಧುಗಳೇ, ತಮ್ಮೆಲ್ಲರಿಗೂ ಸಾದರ ಪ್ರಣಾಮಗಳು. ಬೀದರ್ ನಗರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುಟ್ಟ ಗ್ರಾಮ, ಅದು ಯಾವುದು ಅಂದರೆ ಚಿಟ್ಟಾ ಗ್ರಾಮ. ಗ್ರಾಮ ವಿಕಾಸ ಎಂಬ ಸಂಘಟನೆಯಿಂದ ಈ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಬಂಧುಗಳೇ, ಈ ಗ್ರಾಮ ವಿಕಾಸ ಸಂಘಟನೆ ಏನು ಕೆಲಸ ಮಾಡುತ್ತೆ ಗೊತ್ತಾ? ಇಂದು ರಾಜಕೀಯ ಒತ್ತಡದಿಂದ ಹಳ್ಳಿಗಳು ಸ್ಮಶಾನಗಳಾಗುತ್ತಿವೆ. ಹಳ್ಳಿಯಲ್ಲಿರುವಂತಹ ವ್ಯಕ್ತಿಗಳು ರಾಕ್ಷಸರಾಗುತ್ತಿದ್ದಾರೆ. ಇದನ್ನು ತಪ್ಪಿಸಲು ಈ ಸಂಘಟನೆ ಗ್ರಾಮ ವಿಕಾಸಕ್ಕೆ ಒತ್ತು ಕೊಟ್ಟು ಸಾಕಷ್ಟು ಒಳ್ಳೆಯ ಕೆಲಸವನ್ನು ಇವತ್ತು ಗ್ರಾಮಗಳಲ್ಲಿ ಮಾಡುತ್ತಿದೆ. ಜಗಳ ಮುಕ್ತ, ವ್ಯಸನ ಮುಕ್ತ, ಸಾಮರಸ್ಯದಿಂದ ಕೂಡಿದ ಗ್ರಾಮ ನಿರ್ಮಾಣಕ್ಕಾಗಿ ಹಗಲಿರುಳು ಕೆಲಸ ಮಾಡುತ್ತಿದೆ. ಗ್ರಾಮಗಳಲ್ಲಿ ಒಂದು ಸಾಂಸ್ಕೃತಿಕ ಚೈತನ್ಯ ತುಂಬಲು ಈ ಸಂಘಟನೆ ಹೊರಟಿದೆ. ಚಿಟ್ಟಾ ಗ್ರಾಮದಲ್ಲಿ ಫೆಬ್ರವರಿ 23, 2019 ಮಾತೃವಂದನಾ ಕಾರ್ಯಕ್ರಮವನ್ನು ಮಾಡಲಾಯಿತು. ಬಹಳ ಅದ್ಭುತವಾಗಿ ಭಾವನಾತ್ಮಕ ಕಾರ್ಯಕ್ರಮ ಇದಾಯಿತು. 120 ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತಾಯಿಯ ಪಾದದ ಪೂಜೆಯನ್ನು ಮಾಡುವುದರ ಜೊತೆಗೆ ತಾಯಿಯ ಪ್ರೀತಿಯ ವಾತ್ಸಲ್ಯವನ್ನು ಮಕ್ಕಳು ಪಡೆದುಕೊಂಡರು. ಈ ಊರಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣವೇ ತುಂಬಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಪ್ರಚಾರಕರಾದಂಥ ಸುಧಾಕರ್ ಜಿ ಅವರು ತಾಯಿ ಮಗುವಿನ ಸಂಬಂಧದ ಬಗ್ಗೆ ಮನಮುಟ್ಟುವಂತೆ ಮಾತನಾಡಿದರು. ಬಂಧುಗಳೇ, ನೆರಳು ಎಲ್ಲರಿಗೂ ಬೇಕು, ಆದರೆ ಗಿಡ ಮರಗಳನ್ನು ನೆಟ್ಟು ಬೆಳೆಸಲು ಯಾರೂ ತಯಾರಿಲ್ಲ. ಕುಡಿಯಲು ಹಾಲು ಎಲ್ಲರಿಗೂ ಬೇಕು, ಗೋಮಾತೆ ಬೇಡ. ದೇಶದ ಎಲ್ಲ ಸವಲತ್ತುಗಳು ಇವತ್ತು ನಮಗೆ ಬೇಕು, ಆದರೆ ದೇಶದ ಸಂರಕ್ಷಣೆ ನಮಗೆ ಬೇಡ. ಸೈನಿಕರಿಂದ ನಮಗೆ ರಕ್ಷಣೆ ಬೇಕು, ಸೈನಿಕ ಸತ್ತಾಗ ಕಣ್ಣೀರು ಸುರಿಸಲು ಯಾರೂ ತಯಾರಿಲ್ಲ. ಇದೇ ರೀತಿ ತಾಯಿಯ ಪ್ರೀತಿ ನಮಗೆಲ್ಲರಿಗೂ ಬೇಕು. ನಾವು ಚಿಕ್ಕವರಾಗಿದ್ದಾಗ ಅವಳ ಸೇವೆ ನಮಗೆ ಬೇಕು, ಆದರೆ ಅವಳಿಗೆ ವಯಸ್ಸಾದಾಗ ಅವಳ ಸೇವೆ ಮಾಡಲು ಯಾರೂ ತಯಾರಿಲ್ಲ. ಇಂತಹ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ನಮಗೆ ಬಂದು ಒದಗಿದೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತೀವಿ. ತಾಯಿ ಒಂದು ಸಣ್ಣ ತಪ್ಪು ಮಾಡಿದರೆ ಅದನ್ನೇ ದೊಡ್ಡದನ್ನಾಗಿ ಮಾಡಿಕೊಂಡು ಯಾರ್ದೋ ಮಾತು ಕೇಳಿ ತಾಯಿಯನ್ನು ದೂರಿಡುವಂಥ ಪ್ರಯತ್ನ ಮಾಡ್ತೀವಿ, ಅನಾಥಾಶ್ರಮಕ್ಕೆ ಹಾಕುವಂಥ ಪ್ರಯತ್ನ ಮಾಡ್ತೀವಿ. ಇದೆಂಥ ನ್ಯಾಯ? ಚಿಕ್ಕವರಿದ್ದಾಗ ಅವಳ ಸೇವೆ ನಮಗೆ ಬೇಕು, ಅವಳಿಗೆ ವಯಸ್ಸಾದಾಗ ಅವಳ ಸೇವೆಯನ್ನು ಮಾಡಲು ನಾವು ಯಾರೂ ತಯಾರಿಲ್ಲ. ಇಂತಹ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ನಮಗೆ ಬಂದು ಒದಗಿದೆ. ಬಂಧುಗಳೇ, ಜಗತ್ತಿನಲ್ಲಿ ಬೆಲೆ ಕಟ್ಟಲಾಗದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ತಾಯಿ ಮಾತ್ರ. ಸೇವೆಗೆ ಇನ್ನೊಂದು ಅರ್ಥವೇ ಅದು ತಾಯಿ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡುವಂಥ ತಾಯಿಯನ್ನು ನಾವ್ಯಾರೂ ಮರಿಬಾರದು. ತಾಯಿ ದೇವರು, ಅವಳ ಸೇವೆಯನ್ನು ನಾವೆಲ್ಲರೂ ಇವತ್ತು ಮಾಡಬೇಕಾಗಿದೆ. ತಾಯಿಯ ಬಗ್ಗೆ ಭಕ್ತಿಯನ್ನು ಕಾಳಜಿಯನ್ನು ಉಂಟು ಮಾಡುವಂತಹ ಕಾರ್ಯಕ್ರಮವೇ ಮಾತೃವಂದನ ಕಾರ್ಯಕ್ರಮ. ಇಂತಹ ಭಾವನೆಗಳನ್ನು ಅರಳಿಸುವಂತಹ ಕಾರ್ಯಕ್ರಮಗಳು ಇವತ್ತು ಹಳ್ಳಿಗಳಲ್ಲಿ ಕಡಿಮೆಯಾಗುತ್ತಿದೆ. ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಸಲುವಾಗಿ ಗ್ರಾಮ ವಿಕಾಸ ಸಂಘಟನೆ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ಮಾಡುತ್ತಾ ಬರ್ತಾ ಇದೆ. ಬನ್ನಿ, ಇಂತಹ ಕಾರ್ಯಕ್ರಮಗಳನ್ನು ನಮ್ಮ ಹಳ್ಳಿಗಳಲ್ಲೂ ಮಾಡೋಣ, ಗ್ರಾಮ ವಿಕಾಸಕ್ಕೆ ದುಡಿಯೋಣ, ಸಮೃದ್ಧ ಭಾರತವನ್ನು ಕಟ್ಟೋಣ. ನಮಸ್ಕಾರ.